আলহামদুলিল্লাহ والصلاه والسلام على سيدنا محمد وآله وصحبه اجمعين আবু নিরায় শেখুনা সুলতানুল উলামা ই মহতায় বেরিরুল্লাহ মরকাজু সাকাফাত সুন্নিয়া নাইব রাইস ডক্টর হুসাইন সাকাফি চুল্লিকোট മറ്റു പണ്ഡിതന്മാർ നേതാക്കൾ, ഈ മഹത്തായ സംഗമത്തിലെ ഒരു പ്രധാനപ്പെട്ട പരിപാടിയാണ് ഈ സ്ഥാപനത്തിൻ്റെ സയ്യിദ് മുഹമ്മദ് ഉമറുൽ ഫാറൂഖ് തങ്ങൾ അൽ ബുഖാരിയുടെ പേരിലുള്ള ഒരു ദഅവ അവാർഡ് വിതരണം എന്ന് പറയുന്നത്. കഴിഞ്ഞ പ്രാവശ്യം അതിൻ്റെ ആദ്യത്തെ അവാർഡ് SSF ഇന്ത്യയുടെ പ്രസിഡൻ്റായ ബഹുമാനപ്പെട്ട ഫാറൂഖ് നഈമിക്ക് നൽകിയിരുന്നു. രണ്ടാമത്തെ വർഷത്തെ അവാർഡിന് തിരഞ്ഞെടുക്കപ്പെട്ടത് മൗലാന GM മുഹമ്മദ് കാമിൽ സഖാഫി അവറുകളാണ്. ഇൻഷാല്ലാ ഉസ്താദ് റവറു കിലവേ നിമിഷങ്ങളല്ലേ മത്തെ വേദിക്കുക ബരളിദ്ദാരെ സ്വൽപ്പ ഫ്രഷ് ആകലിക്കാകെ ഹോക്താ ഇദ്ദാരെ യാറു കൂടെ ഉസ്താദര കൈ ഹിടിയബേക്കാകില്ല. ಈ ಸಂದರ್ಭದಲ್ಲಿ ಯಾರು ಉಸ್ತಾದರಿಗೆ ತೊಂದರೆ ಕೊಡದೆ ಎಲ್ಲರೂ ಸಹಕರಿಸಬೇಕು. ಇನ್ಶಾಅಲ್ಲಾ ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಉಸ್ತಾದ ಮರಳಿ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ಮುಯೀನ್ ಸುನ್ನಾ ಮೋರಲ್ ಅಕಾಡೆಮಿ ಎನ್ನುವ ಈ ಒಂದು ಸಂಸ್ಥೆ ಅದರ ವಾರ್ಷಿಕ ಕಾರ್ಯಕ್ರಮ ಹಾಗೂ ಜತೆಗೆ 32 ಯುವ ವಿದ್ವಾಂಸರಿಗೆ ಹಸ್ನಿ ಪದವಿಯನ್ನು ನೀಡುವಂತಹ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದೆ. ಅದರ ಜೊತೆ ಮುಯೀನ್ ಸುನ್ನಾ ಎನ್ನುವ ಒಂದು ಬೃಹತ್ತಾದ ಚಳವಳಿ ನಾರ್ತ್ ಕರ್ನಾಟಕದಲ್ಲಿ ಮಾಡಿರುವ ಕ್ರಾಂತಿಗಳ ಬಗ್ಗೆ ನೀವೆಲ್ಲರೂ ಆಲಿಸಿದ್ದೀರಿ. ಬಹಳ ಸಣ್ಣ ಪ್ರಾಯದಲ್ಲಿ ಶ್ಲಾಘನೀಯವಾದ ಉಲ್ಲೇಖಾರ್ಹವಾದ ಗಮನಾರ್ಹವಾದ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಮಾದರಿ ಯೋಗ್ಯವಾದ ಒಂದು ಸಂಸ್ಥೆಯನ್ನು ಕಟ್ಟುವಂತಹ ಪ್ರಯತ್ನಗಳನ್ನು ಬಹುಮಾನ್ಯರಾದ ಮುಸ್ತಫಾ ನಈಮಿ ಅವರು ಈ ಸಂದರ್ಭದಲ್ಲಿ ಕೈಗೊಂಡಿದ್ದಾರೆ. ಆ ಪ್ರಯುಕ್ತ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ಕರ್ನಾಟಕದ ನಾರ್ತ್ ಭಾಗ ಉತ್ತರ ಭಾಗ ಅಂತ ಹೇಳಿದರೆ ಸಹಸ್ರಾರು ಔಲಿಯಾಗಳ ಸೂಫಿಗಳ ಉಲಮಾಗಳ ಒಂದು ಸಂಗಮ ಕೇಂದ್ರ ಇದು. ಬಹಳಷ್ಟು ಸೂಫಿಗಳು ಬಹಳಷ್ಟು ಮಹಾತ್ಮರುಗಳು ಈ ಭಾಗದಲ್ಲಿ ಬಂದು ಹೋಗಿದ್ದಾರೆ. ಜಗತ್ತೇ ನಿಬ್ಬೆರಗಾಗುವಂತಹ ಸೇವೆಗಳನ್ನು ಮಾಡಿದ್ದಾರೆ. ದೆಹಲಿಯಿಂದ ಅಲ್ಲಾಮ ಬಂಧಾನವಾಜ್ ಶೇಖ್ ಗುಲ್ಬರ್ಗ ಮಹಾತ್ಮರು ಇಲ್ಲಿಗೆ ಬಂದು ಮಾಡಿರುವಂತಹ ಖಿದ್ಮತ್ತುಗಳನ್ನು ನಾವು ನೋಡಿದ್ದೇವೆ. ಕರ್ನಾಟಕದ ಅಜ್ಮೀರ್ ಎನ್ನುವ ಹೆಸರಲ್ಲಿ ಪ್ರಸಿದ್ಧವಾದಂತಹ ಒಂದು ಜಾಗ, ಅವರು ನೂರಾರು ವರ್ಷಗಳಿಂದ ಈ ಒಂದು ಕರ್ನಾಟಕ ರಾಜ್ಯದ ಗುಲ್ಬರ್ಗದಲ್ಲಿ ನಿಂತುಕೊಂಡು ಈ ರಾಜ್ಯವನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸ್ತಾ ಇದ್ದಾರೆ. ಈ ಊರು ಶಾಹನೂರ್ ಎನ್ನುವ ಹೆಸರು ಬರಲಿಕ್ಕೆ ಕಾರಣವಾದಂತಹ ಅಂಶಗಳನ್ನ ಮುಸ್ತಫಾ ನಈಮಿ ಅವರು ಇಲ್ಲಿ ಬಟ್ಟು ಮಾಡಿ ಹೇಳಿದ್ದಾರೆ. ಹಾನ್ಗಲಿ ಶರೀಫ್ನಲ್ಲಿ ಶಂಸುರಮ ಮಕ್ಬೂಲ್ ಶಾ ಕಾದರಿ, ಯುಪಿಯಲ್ಲಿ ಬರೇಲ್ವೆಯಲ್ಲಿ ಶೈಖ್ ಅಹಮದ್ ರಜಾ ಖಾನ್ ಬರೇಲ್ವಿ ಅಯ್ಲಾ ಅಜರತ್ ಎಂಬ ಹೆಸರಲ್ಲಿ ಪ್ರಸಿದ್ಧರಾದರೆ, ಕರ್ನಾಟಕದಲ್ಲಿ ಅಯ್ಲಾ ಹಜರತ್ ಎಂಬ ಹೆಸರಲ್ಲಿ ಪ್ರಸಿದ್ಧರಾದವರು ಅಲ್ಲಾಮ ಶಂಸುಲ್ ಉಲಮಾ ಮಕ್ಬೂಲ್ ಶಾ ಕಾದರಿ ಹಾನ್ಗಲ್ ಶರೀಫ್. ಆದ್ದರಿಂದ ಈ ಭಾಗ ಧಾರ್ಮಿಕವಾಗಿ ಹಿಂದುಳಿದ ಭಾಗ ಅಂತ ಹೇಳಿಕೆ ನಮಗೆ ಆಗುವುದಿಲ್ಲ. ಈ ಭಾಗದಲ್ಲಿರುವವರಿಗೆ ಜಬರ್ದಸ್ತ್ ಈಮಾನ್ ಇದೆ, ಯಕೀನ್ ಇದೆ. ಯಕೀನ್ ಮುಹಕ್ಕಂ ಅಮಲ್ ಪೈಹಂ ಮೊಹಬ್ಬತ್ ಫಾತಿಹೆ ಆಲಂ, ಇದೆಲ್ಲ ಒಗ್ಗೂಡಿದ ಅತ್ಯಂತ ದೊಡ್ಡ ಒಂದು ತಲೆಮಾರು ಜನರೇಷನ್ ಒಂದು ವಿಭಾಗವಾಗಿದ್ದಾರೆ ನಾರ್ತ್ ಕರ್ನಾಟಕ ಮುಸ್ಲಿಮ್ಸ್. ಅದೇ ಸಂದರ್ಭದಲ್ಲಿ ನಮ್ಮ ಕೇರಳ, ಕೇರಳಕ್ಕೆ ತಾಗಿಕೊಂಡಿರುವ ಮಂಗಳೂರು ಕಡೆಗಳಲ್ಲೆಲ್ಲ ಇರುವ ಮದ್ರಸಾ ಸಿಸ್ಟಮ್, ಬೆರಸು ಸಿಸ್ಟಮ್, ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥೆ, ಮಹಿಳಾ ವಿದ್ಯಾಭ್ಯಾಸ ಕೇಂದ್ರ, ಆಂಗ್ಲ ಮಾಧ್ಯಮ ಶಾಲೆಗಳು, ಇದೆಲ್ಲವೂ ಕೂಡ ಈ ಪ್ರದೇಶಗಳಲ್ಲಿ ಅಪರಿಚಿತವಾಗಿದ್ದು, ಆದ್ದರಿಂದಲೇ ನವ ತಲೆಮಾರಿಗೆ ನ್ಯೂ ಜನರೇಷನ್ಗೆ ಈ ಪ್ರದೇಶದಲ್ಲಿ ಬೇಕಾದ ವ್ಯವಸ್ಥಿತವಾದಂತಹ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ. ನಮ್ಮ ಗೌರವಾನ್ವಿತರಾದ ಹನಫಿ ಉರ್ದು ಉಲಮಾಗಳು, ಅವರ ಮುಖಂಡರುಗಳು,
ಧಾರಾಳ ದಾರುಲ್ ಉಲೂಮ್ಗಳನ್ನೆಲ್ಲಿ ಕಟ್ಟಿದ್ದಾರೆ. ನೂರಾರು ದಾರುಲ್ ಉಲೂಮ್ಗಳು, ಮಕ್ತಬುಗಳು ಈ ಭಾಗಗಳಲ್ಲಿ ಇಲ್ಮಿನ ಪ್ರಚಾರಕ್ಕಾಗಿ ಕೆಲಸ ಮಾಡ್ತಾ ಇದೆ. ಈ ದಾರುಲ್ ಉಲೂಮ್ಗಳಿಂದ ನೂರಾರು ಮಂದಿ ಕಲಿತುಕೊಂಡು ಇಸ್ಲಾಮಿಕ ದೈವತ್ತಿಗಾಗಿ ತಮ್ಮನ್ನು ಮುಡಿಪಿಟ್ಟಿದ್ದಾರೆ. ಆದರೆ ನಾವಿಲ್ಲಿ ಹೇಳಬೇಕಾದಂತಹ ಒಂದು ವಿಚಾರವೇನೆಂದರೆ, ವ್ಯವಸ್ಥಿತವಾದ ರೀತಿಯ ಒಂದು ವಿದ್ಯಾಭ್ಯಾಸ ಕ್ರಾಂತಿ, ಎಜುಕೇಶನಲ್ ರೆವಲ್ಯೂಷನ್ ಈ ಭಾಗದಲ್ಲಿ ಮಾಡಬೇಕೆನ್ನುವ ದೃಷ್ಟಿಯಿಂದ ಮಂಗಳೂರು ಭಾಗದ ಯುವ ವಿದ್ವಾಂಸರು ಬಂದುಕೊಂಡು ಈ ನೆಲವನ್ನು ಆಯ್ಕೆ ಮಾಡಿಕೊಂಡಾಗ ಕೆಲವೇ ವರ್ಷಗಳಲ್ಲಿ ಅದ್ಭುತವಾದ ಕ್ರಾಂತಿಯನ್ನು ಮಾಡಲಿಕ್ಕೆ ಅವರಿಂದ ಸಾಧ್ಯವಾಗಿದೆ. ಯಶಾನ್ ಕರ್ನಾಟಕ ಅಂತ ನೀವು ಕೇಳಿರ್ಬೋದು. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಂಗಸಂಸ್ಥೆಯಾಗಿ ಹುಟ್ಟಿ 10 ವರ್ಷಗಳ ಹಿಂದೆ ನಾರ್ತ್ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸಿ ದೈವತ್ತಿನ ವಿಶೇಷವಾದ ವಿಶಿಷ್ಟವಾದಂತಹ ಒಂದು ಅಧ್ಯಾಯವನ್ನು ಆರಂಭಿಸಿ ರಂಜಾನ್ ತಿಂಗಳಲ್ಲಿ 16 ಮೊಹಲ್ಲಾಗಳನ್ನು ಆಯ್ಕೆ ಮಾಡಿ 100 ಮೊಹಲ್ಲಾಗಳನ್ನು ಆರಿಸಿ ಅಲ್ಲಿಗೆ ದಾಯಿಗಳನ್ನು ಕಳಿಸಿಕೊಟ್ಟು ಆ ಪ್ರದೇಶಗಳಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಯಶಾನ್ ದಾಯಿಗಳಿಂದ ಸಾಧ್ಯವಾಗಿದೆ. ಅನಂತರ ವಿವಿಧ ಭಾಗಗಳಲ್ಲಿ ಯಶಾನ್ ಸಂಘ ಸಂಸ್ಥೆಗಳನ್ನು ಕಟ್ಟಿದೆ. ನೀವೆಲ್ಲರೂ ಕೇಳಿದ್ದೀರಿ, ಕಳೆದ ದಿನ ಜಗಳೂರಿನಲ್ಲಿ ಒಂದು ಮಾಜಿನ್ ಹೆರಿಟೇಜ್ ಎನ್ನುವ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿತ್ತು. ಒಮಾನ್ ನಲ್ಲಿರುವ KCF ನ ಕಾರ್ಯಕರ್ತರು ಒಮಾನ್ ನ ಸಾಹಿಬುರ್ ರಸೂಲ್ ಮಾಜಿನ್ ಬಿನ್ ಗದೂಬಾರ ಹೆಸರಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ರು, ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ರು. ಅದೇ ರೀತಿ ಹುಬ್ಬಳ್ಳಿಯಲ್ಲಿ, ಶಿವಮೊಗ್ಗದಲ್ಲಿ, ಚಿತ್ರದುರ್ಗದ ಸೀಬಾರ್ನಲ್ಲೆಲ್ಲ ಯಶಾನ ವಿದ್ಯಾಭ್ಯಾಸ ಕೇಂದ್ರಗಳು ಇವತ್ತು ಸಕ್ರಿಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಯಶಾನ್ ಎನ್ನುವ ಚಳವಳಿಗೆ 10 ವರ್ಷಗಳ ಹಿಂದೆ ನೇತೃತ್ವ ಕೊಟ್ಟು ಆ ನಿಟ್ಟಿನಲ್ಲಿ ಕ್ರಿಯಾತ್ಮಕವಾಗಿ ದುಡಿದು ನಮ್ಮ ಪ್ರದೇಶಗಳಲ್ಲೆಲ್ಲ ಇಸ್ಲಾಮಿಕ ದೈವತ್ತನ್ನು ತಲುಪಿಸಲು ಕಠಿಣಾಧ್ವಾನ ಮಾಡಿದ ಅದರಲ್ಲಿ ಒಬ್ಬರಾದ ಮುಸ್ತಫಾ ನಯಿಮಿ ಇವತ್ತು ಮುಯೀನು ಸುನ್ನಾ ಎನ್ನುವ ಒಂದು ಸಂಸ್ಥೆಯನ್ನು ಇಲ್ಲಿ ಕಟ್ಟಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ, ನಾನು ವಿವರವಾಗಿ ಹೇಳಬೇಕಾದ ಅಗತ್ಯವಿಲ್ಲ. ನಾರ್ತ್ ಕರ್ನಾಟಕದ ನೆಲವನ್ನು ಆರಿಸಿ ಅಲ್ಲಿ ಉತ್ತು ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಹದ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವಂತಹ ವ್ಯವಸ್ಥೆಗೆ ಅದನ್ನು ತಲುಪಿಸಿ ಮಾದರಿ ಯೋಗ್ಯವಾದ ಸಂಸ್ಥೆಗಳು ಗುಲ್ಬರ್ಗದಲ್ಲಿ, ದಾವಣಗೆರೆಯಲ್ಲಿ, ಹಾವೇರಿಯಲ್ಲಿ, ಶವನೂರಿನಲ್ಲಿ, ವಿವಿಧ ಹಳ್ಳಿಗಳಲ್ಲಿ ಅವರು ತಮ್ಮ ಶಿಕ್ಷಣ ವ್ಯವಸ್ಥೆಗಳನ್ನು ಇವತ್ತು ವ್ಯಾಪಿಸಿದ್ದಾರೆ, ವಿಸ್ತರಿಸಿದ್ದಾರೆ. ಅಲ್ಹಮ್ದುಲಿಲ್ಲಾಹ್, ಇಲ್ಲಿ ಇವತ್ತು 32 ಮಂದಿಗೆ ಉಸ್ನಿ ಎನ್ನುವಂತಹ ಒಂದು ಸನದನ್ನು ಕೊಡುವ ಸಂದರ್ಭದಲ್ಲಿ ಅವರೆಲ್ಲರೂ ಕೇರಳದ ವಿವಿಧ ಜಿಲ್ಲೆಗಳಿಂದ ಬಂದವರು, ಕರ್ನಾಟಕದ ವಿವಿಧ ಕಡೆಗಳಿಂದ ಬಂದವರು. ಇಲ್ಲಿ ಉರ್ದು ಭಾಷೆಯ ಜೊತೆಗೆ ಅನಫಿ ಫಿಕ್ಹನ್ನು ಅಧ್ಯಯನ ಮಾಡಿ ದಯವಾದ ಪ್ರಾಯೋಗಿಕವಾದ ತರಬೇತನ್ನು ಪಡೆದು ಅವರು ಇವತ್ತು ಹುಸ್ನಿಗಳಾಗಿ ಈ ಸಂಸ್ಥೆಯ ಸ್ವತ್ತುಗಳಾಗಿ ಧಾರ್ಮಿಕವಾದ ಬೋಧನಾರಂಗದ ತಾರೆಗಳಾಗಿ ಮೊಯೀನು ಸುನ್ನಾದ ಸಂತತಿಗಳು ಈ ಸಂದರ್ಭದಲ್ಲಿ ನಾಡಿಗೆ ಪಾದಾರ್ಪಣೆ ಮಾಡುವಾಗ ನಮಗೆಲ್ಲರಿಗೂ ಹೆಮ್ಮೆ ಪಡುವಾದಂತಹ ಒಂದು ಸನ್ನಿವೇಶ ಇದಾಗಿದೆ. ನಮ್ಮ ವೇದಿಕೆಯಲ್ಲಿ ಸುಫಿಯಾನ್ ಸಖಾಫ್ ಇದ್ದಾರೆ. ಮಸ್ತರ್ ಎನ್ನುವ ಒಂದು ಕ್ರಾಂತಿಯ ಮೂಲಕ ಹಲವಾರು ಕಡೆಗಳಲ್ಲಿ ನೂರಾರು ಮದರಸೆಗಳನ್ನು ಕಟ್ಟುವಂತಹ ಯೋಜನೆಗಳೊಂದಿಗೆ ತಹ್ಫೀದುಲ್ ಕುರ್ಆನ್ ಕಾಲೇಜುಗಳು, ದರ್ಸುಗಳು, ಆಂಗ್ಲ ಮಾಧ್ಯಮ ಶಾಲೆಗಳು, ಮಹಿಳಾ ಕಾಲೇಜುಗಳನ್ನು ಕಟ್ಟುವ ಮಹತ್ತಾದ ಗುರಿಯೊಂದಿಗೆ ಯುವ ನಾಯಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ರಾಜ್ಯ ನಾಯಕ ಬಹುಮಾನ್ಯರಾದ ಸುಫಿಯಾನ್ ಸಖಾಫಿಯವರು ಕೂಡ ಈ ಕ್ಷೇತ್ರದಲ್ಲಿ ಮಾದರಿ ಯೋಗ್ಯವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ, ಬೆಳೆಸಿ ಅದಕ್ಕೆ ಬೇಕಾದಂತಹ ಸಹಾಯಗಳನ್ನು, ಸಹಕಾರಗಳನ್ನು ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಸುನ್ನಿ ಯುವಜನ ಸಂಘ ನಾರ್ತ್ ಭಾಗದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. ಯಾಕೆಂದ್ರೆ ನಾವು ಮುಖ್ಯವಾಗಿ ಸೌತ್ ಭಾಗಗಳಿರುವ ದೈವಗಳಲ್ಲಿ ಗಮನ ಹರಿಸೇವೆ. SSF ಮತ್ತು ಮುಸ್ಲಿಂ ಜಮಾಯತ್ ಈ ಭಾಗಗಳಲ್ಲಿ ಸಕ್ರಿಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಇನ್ಶಾ ಅಲ್ಲಾ 2024 ಜನವರಿ 24ರ ತನಕ 1 ವರ್ಷಗಳ ಕಾಲ ಮುಂದುವರಿಯುವ SYS ಮೂವತ್ತನೇ ವಾರ್ಷಿಕೋತ್ಸವ, ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ 30 ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಮುಂದುವರಿಯುವ ವೈವಿಧ್ಯಮಯವಾದ SYS 30 ಎನ್ನುವ ಅದರ ಮಹತ್ತಾದ ಜುಬಿಲಿ ಕಾರ್ಯಕ್ರಮವ ಅಂಗವಾಗಿ SYS ಕೂಡ ನಾರ್ತ್ ಭಾಗಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಯೋಜನೆಗಳನ್ನು ಹಾಕ್ತಾ ಇದೆ. ನಿಮ್ಮೆಲ್ಲರ ಎಲ್ಲಾ ರೀತಿಯ ಸಹಕಾರಗಳು, ಬೆಂಬಲಗಳು ನಮಗೆ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತೇವೆ. ನನ್ನ ಮಾತನ್ನು ಹೆಚ್ಚಾಗಿ ನಾನು ಮುಂದುವರಿಸುವುದಿಲ್ಲ. ಈ ಯುವ ವಿದ್ವಾಂಸರ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಬೆಂಬಲಿಸಬೇಕು. ಸೈಯದ್ ಶಹೀರುಲ್ ಬುಖಾರಿ ತಂಗಳಲ್ಲಿದ್ದಾರೆ, ಸೈಯದ್ ಮುನೀರುಲ್ ಅಹದಲ್ ತಂಗಳಲ್ಲಿದ್ದಾರೆ,
ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದವರಲ್ಲ, ಈ ಕಾರ್ಯಕ್ರಮದ ಈ ಮೂಮೆಂಟಿನ ಭಾಗವಾಗಿ ಈ ಚಳವಳಿಯ ಸಾರಥಿಗಳಾಗಿ ಈ ಸಂಸ್ಥೆಯ ಪದಾಧಿಕಾರಿಗಳಾಗಿ ಸೈಯದನ ಶಹೀರುಲ್ ಬುಖಾರಿ ಅಧ್ಯಕ್ಷರಾಗಿದ್ದಾರೆ. ಅವರ ತಂದೆಯವರಾದ ಸೈಯದ್ ಉಮರುಲ್ ಫಾರೂಕ್ ತಂಗಳ್ ದೇವತ್ತಿಗಾಗಿ ತನ್ನ ಜೀವವನ್ನು ಮುಡಿಪಿಟ್ಟಂತಹ ಮಹಾತ್ಮರು. ಯಾವಾಗ ನೋಡಿದರೂ ಸಂಘಟನಾ ಕಾರ್ಯಕ್ರಮಗಳ ಬಗ್ಗೆ ಎಸ್ ವೈಎಸ್ ಕೇರಳ ರಾಜ್ಯದ ಮಹತ್ತಾದ ಹುದ್ದೆಗಳಲ್ಲಿದ್ದುಕೊಂಡು ಆ ಸಂಸ್ಥೆಯನ್ನ ಸಂಘವನ್ನ ಬೆಳೆಸುವ ಬಗ್ಗೆ ನಿರಂತರವಾಗಿ ಎಚ್ಚರಿಕೆಯಿಂದ ಎಚ್ಚರದಿಂದ ಜಾಗೃತರಾಗಿ ಕಾರ್ಯಾಚರಣೆ ಮಾಡಿದ ನಮ್ಮನ್ನ ಅಗಲಿದ ಸೈಯದನ ಪಸೋಟು ತಂಗಳ್, ಅದೇ ರೀತಿ ಸೈಯದನ ತಾಹಿರುಲ್ ಹದಲ್ ತಂಗಳ್, ಮುಸ್ತಫಾ ನಯಿಮಿ ಅಂತ, ಸುಫಿಯಾನ್ ಸಖಾವಿಗಳಂತ ಇಲ್ಲಿರುವ ಅನೇಕ ದಾಯಿಗಳ ಜನ್ಮ ಧಾರ್ಮಿಕವಾದ ವಿದ್ಯೆಯನ್ನು ಕೊಟ್ಟು ತರಬೇತನ್ನು ಕೊಟ್ಟು ಅವರನ್ನ ಸಜ್ಜುಗೊಳಿಸಿ ಸಮಾಜದ ದೈವ ಅಖಾಡಕ್ಕೆ ಅವರನ್ನು ಇಳಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ ಅತ್ಯುತ್ತರ ಕೇರಳದ ವೈಜ್ಞಾನಿಕ ಕೇಂದ್ರ ಮುಹಿಮ್ಮಾತುಲ್ ಮುಸ್ಲಿಮೀನ್ ಎಜುಕೇಶನ್ ಸೆಂಟರ್ ಸೈಯದಿನ ತಾಹಿರುಲ್ ಹದಲ್ ತಂಗಳವರ ಕನಸಿನ ಗುಡಿ, ತಾಹಿರುಲ್ ಹದಲ್ ತಂಗಳವರ ಸುಪುತ್ರ ಸೈಯದ್ ಮುನೀರುಲ್ ಹದಲ್ ತಂಗಳ್ ಈ ಸಂಸ್ಥೆಯ ಸಾರಥಿಯಾಗಿ ಇದಕ್ಕೆ ಕಾರ್ಯಾಚರಣೆಯನ್ನು ನೀಡುತ್ತಾ ಇದ್ದಾರೆ, ಸಾರಥ್ಯವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ಸುಗೊಳಿಸಬೇಕಾದುದು ನಮ್ಮೆಲ್ಲರ ಜವಾಬ್ದಾರಿ. ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದ ಮುಖ್ಯವಾದಂತಹ ಒಂದು ಅಂಶ ಜಿ ಎಂ ಮೊಹಮ್ಮದ್ ಕಾಮಿಲ್ ಸಖಾಫಿ ಅವರಿಗೆ ಸೈಯದನ ಪೊಸೋಟು ತಂಗಳ್ ದಾವಾ ಅವಾರ್ಡ್ ನೀಡುವಂತಹ ಒಂದು ಕಾರ್ಯಕ್ರಮ. ಜಿ ಎಂ ಕಾಮಿಲ್ ಸಖಾಫಿ ಅವರಿಗೆ ಎಲ್ಲರಿಗೂ ಗುರುತ ಇರಬಹುದು. ಸರಿಸುಮಾರು 1995ಗಳ ಆ ಕಾಲಘಟ್ಟಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಬೆಳೆದು ಬಂದಂತಹ ಸಂದರ್ಭಗಳಲ್ಲಿ ಜಿ ಎಂ ಉಸ್ತಾದ್ರವರು ಮರ್ಕಸ್ ಸಖಾಫ್ ಸುನಿಯಾದಿಂದ ಸಖಾಫಿಯಾಗಿ ಬಂದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಎನ್ನುವ ಜಾಗದಲ್ಲಿ ಸ್ವಲ್ಪ ಕಾಲ ಖತೀಬಾಗಿ ನಿಂತು ಮುದರ್ರಿಸಾಗಿ ನಿಂತು ನಾರ್ತಿನ ಮತ್ತು ಸೌತಿನ ಆಗುಹೋಗುಗಳನ್ನು ಗಮನಿಸಿ ಸಾಂಘಿಕವಾದ ಒಂದು ಬೃಹತ್ತಾದ ಪರಿವರ್ತನೆಗೆ ತನ್ನನ್ನ ಸಮರ್ಪಿಸಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನಮ್ಮ ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಟ್ಟರು. ಎಸ್ ವೈಎಸ್ಗೆ ಜಿ ಎಂ ಉಸ್ತಾದ್ರವರ ಕೊಡುಗೆಗಳು ಬಹಳ ಅಪಾರ. ಮೊಬೈಲ್ಗಳಿಲ್ಲದ, ಇಂಟರ್ನೆಟ್ಗಳಿಲ್ಲದ, ಯಾವುದೇ ಸೋಷಿಯಲ್ ಮೀಡಿಯಾಗಳಿಲ್ಲದ, ಲ್ಯಾಂಡ್ ಫೋನು ಕೂಡ ಎಲ್ಲ ಕಡೆಗಳಲ್ಲಿ ವ್ಯಾಪಕವಾಗದ ಕಾಲಘಟ್ಟಗಳಲ್ಲಿ 15 ಪೈಸೆಯ ಪೋಸ್ಟ್ ಕಾರ್ಡ್ಗಳನ್ನು ನಿರಂತರವಾಗಿ ಬರೆದು ಬರೆಸಿ ರಾಜ್ಯಾದ್ಯಂತ ಕಾರ್ಡ್ಗಳನ್ನು ಕಳಿಸಿ ಅತಿ ದೊಡ್ಡ ಒಂದು ಸಾಂಘಿಕವಾದ ಒಂದು ಪರಿವರ್ತನೆ ಈ ನಾಡಿನಲ್ಲಿ ಸೃಷ್ಟಿ ಮಾಡಲಿಕ್ಕೆ ಜಿ ಎಂ ಉಸ್ತಾದ್ರವರ ಕಾರ್ಯಾಚರಣೆಗಳು ಬಹಳಷ್ಟು ಬಹಳಷ್ಟು ಉಪಕಾರವಾಗಿದೆ. ಇವತ್ತವರು ಎಸ್ ವೈಎಸ್ನ ರಾಜ್ಯಾಧ್ಯಕ್ಷರಾದರು, ಎಸ್ ವೈಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದರು, ಇವತ್ತು ಎಸ್ ವೈಎಸ್ನ ಸಾಂಘಿಕ ವಿಭಾಗದ ಉಸ್ತುವಾರಿಯನ್ನು ಹೊತ್ತುಕೊಂಡು ಸುನ್ನಿ ಯುವಜನ ಸಂಘದ ಕೆಲಸ ಕಾರ್ಯಗಳನ್ನು ರಾಜ್ಯಾದ್ಯಂತ ಪ್ರಚಾರ ಮಾಡುವಲ್ಲಿ ಅವರು ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಮಧ್ಯೆ ಅವರಿಗೊಂದು ಸಣ್ಣ ಹೃದಯ ಸಂಬಂಧಿಯಾದ ಒಂದು ರೋಗ ಬಂತು. ಆ ರೋಗದ ನಂತರ ಅವರು ಮತ್ತೊಮ್ಮೆ ಚೇತರಿಸಿಕೊಂಡು ಅದರ ನಂತರ ಮೊದಲ ಬಾರಿಗೆ ದೀರ್ಘವಾದ ಪ್ರಯಾಣವನ್ನು ಮಾಡಿ ಜಿ ಎಂ ಕಾಮಿಲ್ಸ್ ಕಾಫಿಲಿಗೆ ಬಂದಿದ್ದಾರೆ. ಬರಹಗಾರರಾಗಿ, ಚಿಂತಕರಾಗಿ, ಸಾಂಘಿಕ ಸುಧಾರಕರಾಗಿ, ಅವರೊಬ್ಬ ಗ್ರಂಥಕರ್ತನಾಗಿ, ಪತ್ರಕರ್ತನಾಗಿ, ಪತ್ರಿಕಾ ಸಂಪಾದಕರಾಗಿ, ಪತ್ರಿಕಾ ಪ್ರಕಾಶಕರಾಗಿ, ಪತ್ರಿಕಾ ವ್ಯವಸ್ಥಾಪಕರಾಗಿ ಅವರು ಈ ನಾಡಿನಲ್ಲಿ ಮಾಡಿದ ಸೇವೆಗಳನ್ನು, ಜಿ ಎಂ ರವರ ಸೇವೆಗಳನ್ನು ಯಾರಿಗೂ ಕೂಡ ಪರಿಚಯ ಮಾಡಿಕೊಡಬೇಕಾದ ಅಗತ್ಯವಿಲ್ಲ. ಸೌಮ್ಯವಾದ, ಸರಳವಾದ ಸ್ವಭಾವಗಳ ಮೂಲಕ ಎಲ್ಲರನ್ನು ಆಕರ್ಷಿಸುವಂತಹ ಒಬ್ಬ ಮೋಟಿವೇಟರ್, ಸೈಲೆಂಟ್ ಮೋಟಿವೇಟರ್. ಜಿ ಎಂ ಉಸ್ತಾದ್ರವರ ಭಾಷಣಗಳಿಂದ ಮಾತ್ರವಲ್ಲ, ಜಿ ಎಂ ಉಸ್ತಾದ್ರವರ ಬರಹಗಳಿಂದ ಮಾತ್ರವಲ್ಲ, ಜನರ ಇನ್ಸ್ಪಿರೇಷನ್, ಅವರ ಮೋಟಿವೇಷನ್, ಜಿ ಎಂ ಉಸ್ತಾದ್ರ ಒಂದು ಮಾತಿನಿಂದ, ಒಂದು ಆಕ್ಷನ್ ನಿಂದ, ಒಂದು ವರ್ತನೆಯಿಂದ, ಅವರು ಹಸ್ತದಾನ ಮಾಡುವ ಮೂಲಕ, ನಗುವ ಮೂಲಕ ಅವರು ಮಾಡುತ್ತಿರುವಂತಹ, ಜನರಿಗೆ ಕೊಡುತ್ತಿರುವಂತಹ ಮೋಟಿವೇಶನ್ ನಮ್ಮ ನಾಡಿನಲ್ಲಿ ಅಹ್ಲು ಸುನ್ನತ್ ವಲ್ ಜಮಾತಿನ ಯುವ ಜನಾಂಗವನ್ನ ಈ ಚಳವಳಿಗಳತ್ತ ಆಕರ್ಷಿಸಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯಕವಾಗಿದೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಮಾತನ್ನ ಮುಂದುವರಿಸುವುದಿಲ್ಲ. ಈ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಬಹಳಷ್ಟು ಬೇಸರವನ್ನುಂಟು ಮಾಡುವ ಒಂದು ಸಂಗತಿ ಏನೆಂದರೆ, ಮೈನ್ ಸುನ್ನಾ ಚಳವಳಿಯ ಜನರಲ್ ಸೆಕ್ರೆಟರಿ, SSF ಅಖಿಲ ಭಾರತ ಜನರಲ್ ಸೆಕ್ರೆಟರಿ ಆಗಿದ್ದ, ಇದೀಗ ಸುನ್ನಿ ವಜನ ಸಂಘದ ರಾಜ್ಯ ಸಾರಥಿಯಾಗಿರುವ ಬರಹಗಾರ, ಭಾಷಣಗಾರ, ಸನ್ಮಿತ್ರ ಕೆ ಎಂ ಅಬೂಬಕರ್ ಸಿದ್ದೀಕ್ ಮೊಂಟುಗೋಳಿ ಅವರು ಈ ವೇದಿಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬೇಕಾಗಿತ್ತು. ಸಣ್ಣ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಅವರು ಸಿಲುಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ
ತನ್ನ ಬರಹ ಭಾಷಣ ಸಾಂಘಿಕ ರಂಗಕ್ಕೆ ಪುನಃಪ್ರವೇಶ ಮಾಡಲಿಕ್ಕೆ ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಸುಯೋಗವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ದುಆ ಮಾಡುತ್ತಾ ಈ ಮಹತ್ತಾದ ಕಾರ್ಯಕ್ರಮದಲ್ಲಿ ಶೇಖುನ ಸುಲ್ತಾನುಲ್ಮಾರ ಕೈಗಳಿಂದ ಮರ್ಕಸ್ ಸಕಾಫ ಸುನ್ನಿಯಾದ ವೈಸ್ ಚಾನ್ಸಲರ್ ಬಹುಮಾನ್ಯರಾದ ಡಾಕ್ಟರ್ ಅಡ್ವೊಕೇಟ್ ಹುಸೈನ್ ಸಕಾಫಿ ಚುಳ್ಳಿಕೋಟ್, ನಿಮ್ಗೆಲ್ರಿಗೂ ಅವರನ್ನು ನೋಡುವಾಗ, ಅವರ ಮಾತನ್ನು ಕಾಣುವಾಗ, ಕೇಳುವಾಗ ಅವರ ಅರಿವಿನ ಆಳ ಮತ್ತು ಹರವನ್ನು ನೀವು ಅರ್ಥ ಮಾಡಿಕೊಂಡಿರಬಹುದು. ಸಣ್ಣ ಪ್ರಾಯದಲ್ಲಿ ಬಹುಭಾಷಾ ವಿದ್ವಾಂಸರಾಗಿ ಉಲಮಾಗಳ ಮಧ್ಯೆ ಒಂದು PhDಯನ್ನು ಪಡೆದು ಅನಂತರ ಲಾನಲ್ಲಿ ಅತ್ಯುನ್ನತವಾದ ಬಿರುದುಗಳನ್ನು ಪಡೆದು ಕೇರಳದೊಬ್ಬ ನಿಪುಣ ನ್ಯಾಯವಾದಿಯಾಗಿ ಕೇರಳ ಹೈಕೋರ್ಟ್ನಲ್ಲಿ ಕೂಡ ವಾದ ಮಾಡುವಂತಹ ಒಬ್ಬ ಲಾಯರ್ ಆಗಿ, ಒಂದೇ ಸಂದರ್ಭದಲ್ಲಿ ಲಾಯರ್ ಆಗಿ, ಡಾಕ್ಟರ್ ಆಗಿ, ಶೈಕ್ಷಣಿಕ ಕಾರ್ಯಕರ್ತರಾಗಿ, ಮರ್ಕಸ್ ಸಕಾಫ ಸುನ್ನಿಯಾದ ಶೈಕ್ಷಣಿಕ ಮುಖಂಡರಾಗಿ, ಸಮಸ್ತ ಕೇರಳ ಜಮಿಯತ್ತುಲ್ಮಾದ ಕೇಂದ್ರ ಮುಷಾವರದ ಮೆಂಬರ್ ಆಗಿ, ಬಹುಭಾಷಾ ವಿದ್ವಾಂಸರಾಗಿ, ಹಲವಾರು ರಾಷ್ಟ್ರಗಳಲ್ಲಿ ಸಂದರ್ಶನ ಮಾಡಿ ತನ್ನ ಅಪಾರವಾದ ಜ್ಞಾನದಿಂದ ಮತ್ತು ಭಾಷಾ ಪಟುತ್ವದಿಂದ ಪವಿತ್ರವಾದ ಇಸ್ಲಾಮಿನ ದಾವಾ ಕ್ಷೇತ್ರವನ್ನು ಸಂಪನ್ನಗೊಳಿಸಿದ ಡಾಕ್ಟರ್ ಹುಸೈನ್ ಸಕಾಫಿ ಚುಳ್ಳಿಕೋಡ್ ಈ ಕಾರ್ಯಕ್ರಮದ ಅತ್ಯಂತ ಪ್ರಧಾನವಾದ ಆಕರ್ಷಣೆಯಾಗಿದ್ದಾರೆ. ನಾರ್ತ್ ಭಾಗದಲ್ಲಿ ಸುನ್ನತ್ ಜಮಾಅತಿನ ಚಳವಳಿಗಳನ್ನು ನೇರವಾಗಿ ಕಾಣುವುದಕ್ಕಾಗಿ ಬಿಡುವಿಲ್ಲದ ಕೆಲಸ ಕಾರ್ಯಗಳ ಮಧ್ಯೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಲ್ಲಾಹು ಅವರೆಲ್ಲರಿಗೂ ಆಫಿಯತ್ತನ್ನು ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ದುಆ ಮಾಡುತ್ತಾ, ಬಹಳಷ್ಟು ಮಹಾತ್ಮರಿದ್ದಾರೆ, ಡಾಕ್ಟರ್ ಶೇಖ್ ಬಾಬಾ ಹಾಜಿ ಕೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ನ ಇಂಟರ್ನ್ಯಾಷನಲ್ ಚೇರ್ಮನ್ ಆಗಿ, ಒಬ್ಬ ಮಾದರಿ ಉಮರಾ ಮುಖಂಡರಾಗಿ, ಈ ಸಂಸ್ಥೆಯ ಕೋಶಾಧಿಕಾರಿಯಾಗಿ ಡಾಕ್ಟರ್ ಶೇಖ್ ಬಾಬಾ ಹಾಜಿ ಮಂಗಳೂರು. ಈ ವೇದಿಕೆಯಲ್ಲಿರುವ ಅನೇಕ ಮಂದಿ ಪ್ರತಿಯೊಬ್ಬರ ಹೆಸರನ್ನು ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಬಯಸುವುದಿಲ್ಲ. ಸೈಯದ್ ಕರ್ಕಿತಂಗಳ ಸಮೇತ ಈ ಬೃಹತ್ತಾದ ಧಾರ್ಮಿಕ ಮುನ್ನಡೆಗೆ ನೇತೃತ್ವ ಕೊಡುತ್ತಿರುವಂತಹ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಇರಲಿ ಅಂತ ಮತ್ತೊಮ್ಮೆ ದುಆ ಮಾಡಿ ಮುಯೈನು ಸುನ್ನಾ ಚಳವಳಿಗೆ ನಮ್ಮೆಲ್ಲರ ಬೆಂಬಲವನ್ನು ಘೋಷಿಸಿ, ಸುನ್ನಿಯೋಜನ ಸಂಘದ ಬೆಂಬಲ ಘೋಷಿಸಿ, ಮುಸ್ತಫಾ ನಯಿಮಿಯವರನ್ನ ಈ ಪ್ರಾಯದಲ್ಲಿ ಇವರು ಮಾಡಿರುವಂತಹ ಬೃಹತ್ತಾದ ಸಾಹಸ ಗಾಥೆಗಳನ್ನು ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.